ಬಿಜೆಪಿ ನಾಯಕರ ಪಕ್ಷಾಂತರ ಬಿರುಗಾಳಿ ಮಧ್ಯೆ ಮತ್ತೊಂದು ಶಾಕ್. ಬಿಜೆಪಿ ತೊರಿತಾ ಇದ್ದಾರೆ ಪಕ್ಷದ ಸೆಕೆಂಡ್ ಲೈನ್ ಲೀಡರ್ಸ್. ಸೆಕೆಂಡ್ ಲೈನ್ ಲೀಡರ್ಸ್ ಪಕ್ಷಾಂತರಕ್ಕೆ ಏನು ಕಾರಣ ಅನ್ನೋದನ್ನ ನೋಡ್ತಾ ಹೋದ್ರೆ ಬಿಜೆಪಿ ಮಾಡಿಕೊಂಡ ಆ ಎಡವಟ್ಟು ಈಗ ಪಕ್ಷ ತೊರಿಯೋ ಹಾಗೆ ಮಾಡ್ತಾ ಇದೆ. ಅಧಿಕಾರದಲ್ಲಿದ್ದಾಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸದೆ ಬಿಜೆಪಿ ಬಿಬಿಎಂಪಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳನ್ನು ನಿರ್ಲಕ್ಷ್ಯ ಮಾಡಿದೆ. ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ನತ್ತ ಸೆಕೆಂಡ್ ಲೈನ್ ಲೀಡರ್ಸ್ ವಲಸೆ ಹೋಗ್ತಾ ಇದ್ದಾರೆ. ಸರ್ಕಾರದ ಕೈಯಲ್ಲಿದೆ ಬಿಬಿಎಂಪಿ ಚುನಾವಣೆ ಮೀಸಲಾತಿ ನಿರ್ಧಾರ. ಕಾಂಗ್ರೆಸ್ ಸೇರ್ತಾ ಇರೋರು ಮೀಸಲಾತಿ ಅನುದಾನದ ಭರವಸೆ ಪಡೀತಾ ಇದ್ದಾರೆ, ವಾರ್ಡ್ ಮೀಸಲಾತಿ ಅನುಕೂಲದ ಭರವಸೆ ಪಡೀತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ಬಿಬಿಎಂಪಿ ಚುನಾವಣೆಯನ್ನ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಡೆಸಲೇ ಇಲ್ಲ. ಅಧಿಕಾರ ಇಲ್ಲದೆ ಈಗ ನಾಯಕರು ಬೇಸತ್ತು ಅಧಿಕಾರ ಪಡೆಯೋದಕ್ಕೆ ವಲಸೆ ಹೋಗುವ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಕಾಂಗ್ರೆಸ್ನ ಕಡೆ ಬಿಜೆಪಿ ಸೆಕೆಂಡ್ ಲೈನ್ ಲೀಡರ್ಸ್ ಹೋಗ್ತಾ ಇದ್ದಾರೆ. ಪ್ರಶಾಂತ್, ಸೆಕೆಂಡ್ ಲೈನ್ ಲೀಡರ್ಸ್ ಇದರ ಜೊತೆಗೆ ಸಿಎಂ ಅವರು ಕೊಟ್ಟಿರೋ ಓಪನ್ ಆಫರ್ ಬಗ್ಗೆ ಮಾತಾಡಲೇಬೇಕು. ಕೇವಲ ವಲಸೆ ಹೋದವರು ಮಾತ್ರ ಅಲ್ಲ, ಯಾರು ಬೇಕಾದರೂ ಪಕ್ಷದ ಸಿದ್ಧಾಂತನ ಒಪ್ಪಿಕೊಂಡು ಬರಬಹುದು ಅಂತ ಒಂದು ಓಪನ್ ಆಫರ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಸೆಕೆಂಡ್ ಲೈನ್ ಲೀಡರ್ಸ್ ಯೋಚನೆ ಮಾಡ್ತಾರೆ ಬಿಜೆಪಿಯಲ್ಲಿ ಇದ್ರೆ ಏನು ಇಲ್ಲದಿದ್ರೆ ಏನು ಅಂತ. ಮೌನ, ಯಾವ ರಾಜಕೀಯ ನಾಯಕರು ಇಲ್ಲಿಯವರೆಗೆ ಅಂದರೆ ಸಿದ್ದರಾಮಯ್ಯನವ್ರನ್ನ ಬಿಡಿ, ಉಳಿದು ಯಾವ ನಾಯಕರು ಬೇರೆ ಪಕ್ಷದವರು ಬರ್ತೀವಿ ಅಂದಾಗ ಬೇಡ ಅಂದಿರತಕ್ಕಂಥ ಉದಾಹರಣೆಗಳು ಎಷ್ಟಿವೆ? ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ಇಲ್ಲ ನಾವು ಯಾರನ್ನ ಕರ್ಕೊಳ್ಳಲ್ಲ ಅಂತಕ್ಕಂಥದ್ದನ್ನು ಯಾವ ರಾಜಕೀಯ ನಾಯಕರು ಹೇಳಲ್ಲ. ರಾಜಕೀಯ ಪಕ್ಷಗಳು ಧ್ರುವೀಕರಣ ಮಾಡ್ತಾ ಮಾಡ್ತಾನೆ ತಮ್ಮ ಶಕ್ತಿಯನ್ನು ವರ್ಧಿಸ್ಕೊಳ್ತಾ ಇರ್ತವೆ. ಹೀಗಾಗಿ ಆ ಒಂದು ಸಿದ್ದರಾಮಯ್ಯನವರ ಹೇಳಿಕೆ ಅದರ ಟೈಮಿಂಗ್ ಬಹಳ ಮುಖ್ಯ ಆಗಿತ್ತು. ಯಾಕೆಂದರೆ ಇಲ್ಲ ಸಿದ್ದರಾಮಯ್ಯನವರು ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದನ್ನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೆದಿತ್ತು. ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅಂತ ಅಂದರೆ ಸಿದ್ದರಾಮಯ್ಯನವರು ಹೇಳಿದರು, ಇಲ್ಲ ಯಾರು ಬಂದರೂ ನಮ್ಮ ಸ್ವಾಗತ ಇದೆ ಅಂತಕ್ಕಂಥದ್ದು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಅನಿವಾರ್ಯ ಕೂಡ ಹೌದು. ಇದು ಕಾಂಗ್ರೆಸ್ನ ಪ್ರಭಾವದ ಪ್ರಶ್ನೆಗಿಂತ ಬಿಜೆಪಿಯ ದೌರ್ಬಲ್ಯದ ಪ್ರಶ್ನೆ ಇದರಲ್ಲಿ ಜಾಸ್ತಿ ಇದೆ. ಯಾಕೆ ನಾಯಕರು ಗುಳೆ ಹೋಗ್ತಿದ್ದಾರೆ ಅಂತಂದರೆ, ಒಂದು ನೋಡಿ, ಹುಲ್ಲುಗಾವಲು ನೋಡಿಕೊಂಡೇ ಎಲ್ಲರೂ ಹೋಗ್ತಕ್ಕಂಥದ್ದು, ಹುಲ್ಲುಗಾವಲು ಬೇಕು ಅಂತಕ್ಕಂಥದ್ದು ಎಲ್ರಿಗೂ ಅನಿಸುತ್ತೆ. ಆದರೆ ನೀವು ಯಾವ ಮನೆಯಲ್ಲಿದ್ದೀರಿ ಅದು ಆ ಮನೆಗೆ ಯಜಮಾನನೇ ಇಲ್ಲ. ಹೌದು, ಅಂದರೆ ಮನೆಯಲ್ಲಿ ತಂದೆ ತಾಯಿನೇ ಇಲ್ಲ, ಯಾರನ್ನು ನಂಬ್ಕೊಂಡು ಆ ಮನೆಯಲ್ಲಿರೋದು ಅನ್ನುವ ಪ್ರಶ್ನೆ ಬಿಜೆಪಿಯ ಬಹಳಷ್ಟು ನಾಯಕರನ್ನ ಕಾಡ್ತಾ ಇದೆ. ಒಂದು ಕಡೆ ಎಸ್ ಟಿ ಸೋಮಶೇಖರ್ ಹೋಗ್ತೀನಿ ಅಂತಾರೆ, ಶಿವರಾಮ್ ಹೆಬ್ಬಾರ್ ಹೋಗ್ತೀನಿ ಅಂತಾರೆ. ಬಿಡಿ, ಬಿಜೆಪಿಯಲ್ಲೇ ಇದ್ದಿರ್ತಕ್ಕಂಥ ರೇಣುಕಾಚಾರ್ಯ ಮತ್ತು ಶಂಕರ್ ಪಾಟೀಲ್ ಮುನೇನಕೊಪ್ಪ ಕೂಡ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಹೋಗುವ ಮನಸ್ಥಿತಿವರೆಗೆ ಬಂದು ತಲುಪಿಟ್ಟಿದ್ದಾರೆ. ಇದು ಆನ್ ರೆಕಾರ್ಡ್ ಹೇಳಿರ್ತಕ್ಕಂಥ ನಾಯಕರು, ಆನ್ ರೆಕಾರ್ಡ್ ಹೇಳದೇ ಇರತಕ್ಕಂಥ ನಾಯಕರು ಎಷ್ಟಿದ್ದಾರೆ. ಇದೊಂದು ರೀತಿ ಮತ್ತು ಸಾಂಕ್ರಾಮಿಕ ಇದು ಈ ಗುಳೆ ಹೋಗ್ತಕ್ಕಂಥದ್ದು. ಇಲ್ಲ ಇಲ್ಲ ಪಾರ್ಟಿಯಲ್ಲಿ ಏನಾಗ್ತಾ ಇಲ್ಲ, ನಡ್ರಿ 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 ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಅಲ್ಲಿ ಕರೀಲಿಕ್ಕೆ ಬನ್ನಿ 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 ಅಂತ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ತಮ್ಮ ಶಕ್ತಿ ವರ್ಧಿಸ್ಕೊಳ್ಬೇಕಿದೆ ಒಂದು. ಎರಡನೇದು ನನಗನ್ಸುತ್ತೆ ನೋಡಿ, ಡಿ ಕೆ ಶಿವಕುಮಾರ್ ತುಂಬ ಚಾಣಾಕ್ಷರತನದಿಂದ ಸೆಕೆಂಡ್ ಲೈನ್ ಲೀಡರ್ಶಿಪ್ನಲ್ಲೂ ಕೂಡ ನಾಯಕರನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗನ್ಸ್ತಾ ಇರತಕ್ಕಂಥದ್ದು ಬೂತ್ ಲೆವೆಲ್ನಲ್ಲಿ ತಾಲೂಕಾ ಲೆವೆಲ್ನಲ್ಲಿ ಎಷ್ಟು ಜನರನ್ನು ಸೆಳಿತೀವೋ ಅಷ್ಟು ಮತಗಳು ವೃದ್ಧಿಯಾದರೂ ಕೂಡ ನಮಗೆ ಲಾಭ ಆಗುತ್ತೆ, ಅದರಿಂದ ಕಳ್ಕೊಳ್ಳೋದೇನು ಅಂತ. ಯಾಕಂದರೆ ಸರ್ಕಾರದ ಸ್ಥಿರತೆ ಅಥವಾ ಅಸ್ಥಿರತೆ ಏನು ಯಾರ ಮೇಲೂ ಕೂಡ ಈಗ ಡಿಪೆಂಡ್ ಆಗಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೇಳ್ತಾ ಇರತಕ್ಕಂಥದ್ದೇನು, ಬಿಬಿಎಂಪಿ ಟಿಕೆಟ್ ಬೇಕಾ ಮುಂದಿನ ಬಾರಿ? ಡಿಲಿಮಿಟೇಷನ್ ನಮ್ಮ ಕೈಯಲ್ಲೇ ಇದೆ, ನಾವು ಮಾಡಿಕೊಡ್ತೀವಿ, ಬನ್ನಿ. ನಿಮ್ಗೆ ಹೆಂಗೆ ಡಿಲಿಮಿಟೇಷನ್ ಬೇಕು ನಾವು ಮಾಡಿಕೊಡ್ತೀವಿ. ಜೆಡ್ ಪಿ ಟಿ ಪಿ ಚುನಾವಣೆ ಬರುತ್ತೆ, ಜೆಡ್ ಪಿ ಟಿ ಪಿಯಲ್ಲಿ ನಿಮಗೆ ಮೀಸಲಾತಿ ಬೇಕು, ಡಿಲಿಮಿಟೇಷನ್ ಆಗಬೇಕು, ಕ್ಷೇತ್ರದ ಪುನರ್ವಿಂಗಡಣೆ ಆಗಬೇಕು, ನಿಮ್ಗೆ ಹೆಂಗೆ ಬೇಕು ಹೇಳಿ ನಾವು ಮಾಡಿಕೊಡ್ತೀವಿ, ಬನ್ನಿ ಪಾರ್ಟಿ ಬಿಟ್ಟು ಬನ್ನಿ ಅಂತಕ್ಕಂಥದ್ದನ್ನು ಕರಿತಾ ಇದ್ದಾರೆ. ಹೀಗಾಗಿ ನಾನಾ ಹಂತಗಳಲ್ಲಿ ಜನರನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ತುಂಬ ಸಕ್ರಿಯತೆಯಿಂದ ಮಾಡ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ ಅಷ್ಟೇ ನಿಸ್ತೇಜವಾಗಿದೆ, ಬಿಜೆಪಿ ಬಳಿ ಲೀಡರ್ಶಿಪ್ ಇಲ್ಲ. ದಿಲ್ಲಿ ನಾಯಕರು ಈಗ ನೋಡಿ, ಆ ಚರ್ಚೆ ನಡೀತು, ರಸ್ತೆ ಬದಿಯಲ್ಲಿ ನಿಂತು ನಳಿನ್ ಕಟೀಲು, ಮುನಿರತ್ನ ಇವರೆಲ್ಲರೂ ಪ್ರಧಾನಮಂತ್ರಿಯನ್ನು ನೋಡಿದರು. ಈಗ ಅದು ಹಾಗೇ ಆಯ್ತಾ ಹಾಗೇ ಆಗಲಿಲ್ವೋ ಅಂತಕ್ಕಂಥದ್ದು ಬೇರೆ. ಬಟ್ ವಾಟ್ ಮೆಸೇಜ್ ಪಾಸ್ಡ್ ಆನ್, ಕರ್ನಾಟಕದ ನಾಯಕರ ಬಗ್ಗೆ ದಿಲ್ಲಿ ನಾಯಕರಿಗೆ ಕೇರಿಲ್ಲ, ಕರ್ನಾಟಕದ ನಾಯಕರ ಬಗ್ಗೆ ದಿಲ್ಲಿ ನಾಯಕರಿಗೆ ವಿಶ್ವಾಸವೂ ಇಲ್ಲ ಅಂತಕ್ಕಂಥದ್ದು. ಹಾಗಿದ್ದಲ್ಲಿ ಕರ್ನಾಟಕದ ನಾಯಕರನ್ನು ನಂಬಿಕೊಂಡು ಹೇಗೆ ಪಾಲಿಟಿಕ್ಸ್ ಮಾಡೋದು? ಕರೆಕ್ಟ್, ರೈಟ್. ಮೊದಲಲ್ಲಿ ಯಡಿಯೂರಪ್ಪನವರು ಇದ್ದರು,
ಏನೋ ಒಂದು ಪೊಲಿಟಿಕ್ಸ್ ಒಂದು ಧ್ರುವವಾಗಿದ್ದರು ಅವರು ಹಾಗಾಗಿ ಅಧಿಕಾರ ಹೋದರೂ ಕೂಡ ಅವರನ್ನು ನಂಬಿಕೊಂಡು ರಾಜಕಾರಣ ಮಾಡಬಹುದು ಇವತ್ತು ಅವರು ಕೂಡ ಇಲ್ಲ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಇಳಿದ ನಂತರ ಅವರನ್ನು ವಿರೋಧ ಪಕ್ಷದ ನಾಯಕ ಮಾಡಕ್ಕೆ 3 ತಿಂಗಳಾಯಿತು ಯಾರನ್ನು ನಂಬಿಕೊಂಡಿರೋದು ರೈಟ್ 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 ಇದರ ಲಾಭ ಕಾಂಗ್ರೆಸ್ ಗೆ ಬಹಳ ಸಲೀಸಾಗಿ ಆಗ್ತಾ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.